ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಒಬ್ಬ ಯುವ ರೈತನನ್ನು ಪರಿಚಯ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಮಾಲೂರು ಹತ್ರ ಇರುವಂತಹ ಒಂದು ಹಳ್ಳಿಗೆ ಬಂದಿದ್ದೀನಿ. ಸೊ ಇವರು ಯಾರು ಅಲ್ಲ, ನೀವೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ, ಸಿಕ್ಕಾಪಟ್ಟೆ ವೈರಲ್ ಇವರು. ಕೋಲಾರದ ಸ್ಲ್ಯಾಂಗ್ನಲ್ಲಿ ಇವರ ಒಂದು ಮಾತುಗಳನ್ನು ಕೇಳ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಇವರ ಮಾತನ್ನು ಕೇಳೋದಕ್ಕೆ ಅಂತಲೇ ಸಾಕಷ್ಟು ಜನ ಇವರ ವೀಡಿಯೋಗಳನ್ನು ನೋಡ್ತಾರೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತಹ ಬಟರ್ ಮಿಲ್ಕ್ ವಿನಿ ಅವರನ್ನು ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸೊ ಅವರು ಇಷ್ಟೊಂದೆಲ್ಲ ಫೇಮಸ್ ಆಗೋದಕ್ಕೆ ಏನು ಕಾರಣ ಆಯಿತು, ಹಾಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋದಕ್ಕೆ ಏನು ಕಾರಣ, ಹಾಗೆ ಇವರು ರೈತರು ಕೂಡ ಹೌದು, ಸಾಕಷ್ಟು ಬೆಳೆಗಳನ್ನು ಕೂಡ ಬೆಳೀತಾರೆ. ಸೊ ಏನೇನೆಲ್ಲ ಬೆಳೆ ಬೆಳೀತಾರೆ ಅನ್ನುವಂತಹ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಬನ್ನಿ, ಬಟರ್ ಮಿಲ್ಕ್ ವಿನಿ ಅವರನ್ನ ಪರಿಚಯ ಮಾಡ್ಕೊಳ್ತಾ ಅವರ ಜೀವನವನ್ನು ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಗೋ. ಹಾಯ್ ವಿನಿ ಅವರೇ. ಹಾಯ್ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಸೂಪರ್ ಮೇಡಮ್. ಸೊ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದೀರಾ ಇನ್ಸ್ಟಾಗ್ರಾಮಲ್ಲೆಲ್ಲ, ನಿಮ್ಮ ವೀಡಿಯೋಸ್ಗಳಂತ ಸಿಕ್ಕಾಪಟ್ಟೆ ವ್ಯೂಸ್ ಬರ್ತಿರತ್ತೆ. ಸೊ ಇವತ್ತು ನಿಮ್ಮನ್ನ ಪರಿಚಯ ಮಾಡ್ಕೊಡ್ಬೇಕು ನಮ್ಮ ವೀಕ್ಷಕರಿಗೆ ಅಂತ ಅಂದ್ಬಿಟ್ಟು ನಾವು ಬಂದಿದ್ದೀವಿ. ಸೊ ಮೊದಲಿಗೆ ನಿಮ್ಮ ಹೆಸರನ್ನ ತಿಳಿಸಿ. ಸೊ ಬಟರ್ ಮಿಲ್ಕ್ ವಿನಿ ಅಂತಾನೆ ಎಲ್ಲರಿಗೂ ಗೊತ್ತಿದೆ, ನಿಮ್ಮ ಹೆಸರೇನು? ನನ್ನ ಹೆಸರು ವಿನಯ್ ಬಿ ಎಂ ಅಂದ್ಬಿಟ್ಟು. ವಿನಯ್ ಬಿ ಎಂ ಅಂತ. ಓಕೆ. ಸೊ ಇವರ ಹೆಸರು ವಿನಯ್ ಬಿ ಎಂ ಅಂತ. ಸೊ ಇದು ನೀವಿರುವಂತಹ ಹಳ್ಳಿ ಬಾಳಗೇನಹಳ್ಳಿ ಗ್ರಾಮ ನಮ್ದು. ಮಾಲೂರು ಹತ್ರ ಇರುವಂತದ್ದು. ಕೋಲಾರ ಡಿಸ್ಟ್ರಿಕ್ಟ್ ಮಾಲೂರು ತಾಲೂಕು ಬಾಳಗೇನಹಳ್ಳಿ ಗ್ರಾಮ. ಓಕೆ. ಸೊ ಮಾಲೂರು ಹತ್ರ ಇರುವಂತಹ ಒಂದು ಬಾಳಗೇನಹಳ್ಳಿ ಅಂತ ಒಂದು ಗ್ರಾಮ ಇದು. ಹೇಳಿ ವಿನಿ ಅವರೇ, ಈಗ ಬಟರ್ ಮಿಲ್ಕ್ ವಿನಿ ಅಂತ ಕರೀತಾರೆ ನಿಮ್ಮನ್ನ. ಹೌದು ಮೇಡಮ್. ಸೊ ಏನ್ ರೀಸನ್ ಬಟರ್ ಮಿಲ್ಕ್ ವಿನಿ ಅಂತ ಕರೆಯೋದಕ್ಕೆ? ಬಟರ್ ಮಿಲ್ಕ್ ವಿನಿ ಅಂತ ಕರೆಯೋಕೆ ರೀಸನ್ ಅಂದ್ರೆ, ನಾನು ಮೊದಲು ಟಿಕ್ಟಾಕ್ ಅಲ್ಲಿ ವಿಡಿಯೋಸ್ ಮಾಡ್ತಿದ್ದೆ. ಅವಾಗ ಒಂದು 50K ಆಗಿತ್ತು. ಅವಾಗ 50K ಆದಕ್ಕಿಂತ ಮುಂಚೆ ವಿನಯ್ ಅಂತ ಇಟ್ಕೊಂಡಿದ್ದೆ. ಆಮೇಲೆ ನಮ್ಗೆ ಗೊತ್ತಿರೋ ಹುಡುಗ ನಮ್ಮ ಜೊತೆಲಿ ಇರ್ತಾರಲ್ಲ ಫ್ರೆಂಡು, ಯಾವ್ದನ್ನ ಡಿಫ್ರೆಂಟ್ ಆಗಿ ಇಡು, ಹೆಸರು ಯಾರು ಇಟ್ಟಿರ್ಬಾರ್ದು ಅಂತ ಹೆಸರು ಇಡು ಅಂತಂದೆ. ಅವನು ಬಟರ್ ಮಿಲ್ಕ್ ವಿನಿ ಅಂತ ಇಟ್ಟ. ಏನಂತ ಕೇಳಿದೆ, ಬೆಣ್ಣೆದಂತ ಹುಡುಗ ಅಂತ ಅವನು ಹೇಳ್ಬಿಟ್ಟು ನನಗೆ ಆ ಹೆಸರು ಇಟ್ಟಿದ್ದ. ಆಮೇಲೆ ಜನ ಕೇಳಿದೆ, ಏನು ನೀನು ಮಜ್ಜಿಗೆ ಮಾಡ್ತೀಯ ಅಂತ ಕೇಳಿದ್ರು. ಸಾಮಾನ್ಯವಾಗಿ ನೋಡೋರು ಏನು ಅಂತಂದ್ರೆ ಬಟರ್ ಮಿಲ್ಕ್ ವಿನಿ ಅಂದ್ರೆ ಇವ್ರು ಮಜ್ಜಿಗೆ ಮಾಡ್ತಾರ ಅನ್ನೋದು ಕೂಡ ಡೌಟ್ ಬರುತ್ತೆ. ಹಂಗೆಲ್ಲ ಕೇಳಿದ್ರು. ಸರಿಯಿಂದ ಇಟ್ಬಿಟ್ಟು ಅವನ ಬಿಡು, ಇರ್ಲಿ, ಯಾರೇನ ಕರ್ಕೊಂಡ್ಲಿ, ಫ್ರೆಂಡ್ ತಾನೇ ಇಟ್ಟಿರೋದು, ಇನ್ ಚೇಂಜ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಅದೇ ಹೆಸರನ್ನ ಮೂವ್ಮೆಂಟ್ ಮಾಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಟಿಕ್ಟಾಕ್ ಸ್ಟಾರ್ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಸ್ಟಾರ್ ಆಗಿದ್ದೀರ. ಸೊ ಹೆಂಗ್ ಹೋಗ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ? ಇನ್ಸ್ಟಾಗ್ರಾಮ್ ಅಲ್ಲಿ ಅದೇ ವಿಡಿಯೋಸ್ ಮಾಡಿದೆ ಮೇಡಮ್. ಅದೇ ತರ ಜನ ಕೂಡ ಸಪೋರ್ಟ್ ಮಾಡ್ತಾರೆ ನನಗೆ. ಎಲ್ಲಗನ ಹೋಗ್ಲಿ, ಎಲ್ಲನ ಬರ್ಲಿ, ಕಂಡಿಡಿತಾರೆ. ಅವ್ರು ಕಂಡಿಡ್ದಂಗೆ ನಾನು ಅವ್ರಿಗೆ ಏನ್ ಕೊಡ್ಬೇಕು ಮರ್ಯಾದೆ, ಅದ್ ಮರ್ಯಾದೆ ಕೊಡ್ತಾ ಇರ್ತೀನಿ ರೆಸ್ಪಾನ್ಸು. ಎಲ್ಲ ನನ್ನ ಫ್ರೆಂಡ್ಸ್ ಕಾರಣ. ಮೈನು ಅಂದರೆ ನನ್ನ ಫ್ರೆಂಡ್ಸು. ನಾನು ಏನೋ ಇನ್ಸ್ಟಾದಲ್ಲಿ ವೀಡಿಯೋಸ್ ಮಾಡಿದ್ರೆ ಸುಮ್ಮನೆ ಯಾವಾಗಿದ್ದೆ ನಾನು ಸ್ಟಾರ್ಟ್ ಮಾಡಿ, ಇಷ್ಟು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿ ನಾನು ಅದೇ ಟಿಕ್ಟಾಕ್ ಬ್ಯಾನ್ ಆದಮೇಲೆ ಓಪನ್ ಮಾಡಿಕೊಂಡೆ. ಅದಕ್ಕಿಂತ ಮುಂಚೆ ಯೂಸ್ ಮಾಡ್ತಾ ಇಲ್ಲ ಇನ್ಸ್ಟಾಗ್ರಾಮು. ವೀಡಿಯೋಸ್ ಮಾಡಿದ್ರೆ ಹಿಂಗೆ ಕೇರ್ಲೆಸ್ ಮಾಡಿಕೊಂಡು ಸುಮ್ಮನೆ ಏನು ಬಿಡು ಅನ್ಕೊತಾ ಇದ್ದೆ. ಆಮೇಲೆ ನಮ್ಮ ಹುಡುಗರು ಅಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಫ್ರೀ ಟೈಮಲ್ಲಿ ಕುತ್ಕೊಂಡು ವೀಡಿಯೋಸ್ ನೋಡ್ತಾ ಇದಾರೆ. ಆವಾಗ ನನ್ನ ಫ್ರೆಂಡ್ಸ್ ಇದ್ಕೊಂಡ, ಇವ್ರು ಮಾಡ್ದಂಗೆ ನೀನು ಯಾಕಣ ಮಾಡೋಕ್ಕಾಗ್ತಾ ಇಲ್ಲ, ನೀನು ಮಾಡು. ಎಷ್ಟು ತಿಂಗಳಿಂದ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಿದ್ದೀರಿ? ನಾನು 3 ಮಂತ್ಸ್ ಆಯ್ತು ಮೇಡಮ್, 3 ತಿಂಗಳಾಯ್ತು. ಸೊ 3 ಮಂತ್ಸ್ ಅಲ್ಲಿ 1 ಲ್ಯಾಕ್ ಫಾಲೋವರ್ಸ್ ನ ಗಳಿಸಿದೀರಾ? ಕಂಗ್ರಾಟ್ಸ್. 3 ಮಂತ್ಸ್ ಅಲ್ಲಿ 1 ಲ್ಯಾಕ್ ಫಾಲೋವರ್ಸ್ ನ ಗಳಿಸಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಇವ್ರ ವಿಡಿಯೋಸ್ ಗಳು ಸಿಕ್ಕಾಪಡೆ ವೈರಲ್ ಆಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಅದು ಏನಂತಂದ್ರೆ, ಮೇನ್ ಆಗಿ ಇವರು ಮಾಡುವಂತಹ ಕೆಲಸ, ತೋಟದಲ್ಲಿ ಏನ್ ಕೆಲಸ ಮಾಡ್ತಾರೆ ಅದನ್ನ ಇವರ ಒಂದು ಇವ್ರದ್ದು ಸ್ಲ್ಯಾಂಗ್ ಏನಿದೆ ಕೋಲಾರದ ಸ್ಲ್ಯಾಂಗ್ ಅದರಲ್ಲಿ ಹೇಳ್ತಾರಲ್ಲ, ಸೊ ಅದನ್ನು ಜನ ಇಷ್ಟಪಡ್ತಾರೆ. ಆ ಸ್ಲ್ಯಾಂಗ್ನ ಕೇಳೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಸೊ ನಿಮ್ಮ ಮಾತು ಮೇನ್. ಹೌದು ಮೇಡಮ್, ಎಲ್ಲ ಹೋಗ್ಲಿಕ್ಕೆ ಅದೇ ಸಿಗ್ತಾರಲ್ಲ ಅವರು ಇರೋ ಸಿಗ್ದಾಗ, ಅಣ್ಣ ನಿನ್ನ ವಾಯ್ಸ್ ಮಾತ್ರ ನೀಸಣ, ಸಖತ್ತಾಗಿ ಮಾತಾಡ್ತೀಯ ಅಂತಾನೆ ಹೇಳ್ತಾರೆ ತುಂಬ ಜನ. ಓಕೆ. ಸೊ ನಿಮ್ಮ ವಾಯ್ಸಿಂದಾನೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದೀರಾ ಹಂಗಾದ್ರೆ. ಸೊ ನಾವೀಗ ವಿನಿ ಅವರ ಮನೆ ಹತ್ರ ಇದ್ದೀವಿ. ಶಾರ್ಟ್ ಆಗಿ ಅವರ ಮನೆಯ ಒಂದು ಹೋಮ್ ಟೂರ್ನ ನೋಡ್ಕೊಂಡು ಬಂದ್ಬಿಡೋಣ. ಸೊ ಆಮೇಲೆ ಕೂತು ವಿನಿ ಅವ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಸೊ ವಿನಿ ಅವರೇ, ಈಗ ಶಾರ್ಟ್ ಆಗಿ ನಿಮ್ಮ ಮನೆ ತೋರಿಸ್ಬಿಡ್ತೀರಾ ನಮಗೆ? ಬನ್ನಿ ಮೇಡಮ್. ವಿನಿ ಅವರು ಈ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು? ಮೇಡಮ್ ಇದು ಕಟ್ಟಿ ಒಂದು 13-14 ವರ್ಷ ಆಯ್ತು ಮೇಡಮ್. 13-14 ವರ್ಷ. ನಾವು ಚಿಕ್ಕ ಹುಡುಗರು ಇದ್ದಾಗ ಕಟ್ಟಿದ್ದಮ್ಮಪ್ಪ. ಹೌದಾ? ಸೊ ಬನ್ನಿ ಒಂದ್ಸಲಿ ಶಾರ್ಟ್ ಆಗಿ ಮನೆ ನೋಡ್ಕೊಂಡು ಬಂದ್ಬಿಡೋಣ ನಿಮ್ದು. ಇಲ್ಲಿ ಗಾಡಿಗಳು ನಿಲ್ಸಕ್ಕೆ ಅಂತ ಗಾಡಿ ನಿಲ್ಸ್ಕೊಳಕ್ಕೆ ಇದು ಮಾಡ್ಕೊಂಡಿದ್ದೀವಿ. ಓಕೆ. ಮಗ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಅಲ್ವಾ, ಮಗನ ಎಲ್ಲರೂ ಐಡೆಂಟಿಫೈ ಮಾಡ್ತಾರೆ, ಹೆಂಗ ಅನ್ಸುತ್ತೆ? ಖುಷಿ ಆಗತ್ತಾ? ಈಗ ಅವ್ರು ಅಗ್ರಿಕಲ್ಚರ್ ಮಾಡ್ತಾ ಇರೋದೆಲ್ಲ ನಿಮ್ಗೆ ಖುಷಿ ಕೊಟ್ಟಿದ್ಯಾ? ಎಷ್ಟು ವರ್ಷಗಳಿಂದ ಇವರು ಅಗ್ರಿಕಲ್ಚರ್ ಮಾಡ್ತಿದ್ದಾರೆ? ಎಲ್ಲ ಒಂದು 10 ವರ್ಷದಿಂದ. 10 ವರ್ಷದಿಂದ. ಸೊ ನಿಮ್ಗೆ ಖುಷಿ ಕೊಟ್ಟಿದೆ ಮಗ ಈ ಥರ ಫೇಮಸ್ ಆಗಿರೋದಕ್ಕೆ? ಯಾವತ್ತು ಬೈದಿಲ್ವಾ? ಏನು ಯಾವಾಗಲೂ ವೀಡಿಯೋ ಮಾಡ್ಕೊಂಡಿರ್ತೀಯಾ, ಎಡಿಟ್ ಮಾಡ್ತಿರ್ತೀಯಾ, ಇದೇ ಕೆಲಸನ ನಿಮಗೆ ಬೇರೆ ಕೆಲಸ ತೋಟದಲ್ಲೆಲ್ಲ ಮಾಡ್ತಾರಲ್ಲ ಬಿಡ್ರಿ ಇದ್ದಾಗ, ಅದೇ ಅನ್ನೋದೇನಿಲ್ಲ. ಊರಲ್ಲೆಲ್ಲ ಅಂದ್ರೆ ಇವಾಗ ಊರಲ್ಲೆಲ್ಲ ಹೆಂಗಂತಾರ ಇವಾಗ ಸಾಮಾನ್ಯವಾಗಿ ಹಳ್ಳಿ ಕಡೆ ಅಂದ್ರೆ, ಏನಿದು ವಿಡಿಯೋ ವಿಡಿಯೋ ಮಾಡ್ಕೊಂಡಿರ್ತಾನೆ ಹಂಗೆ ಹಿಂಗೆ ಸ್ವಲ್ಪ ಮಾತಾಡ್ತಾರಲ್ಲ, ಹೆಂಗಂತಾರೆ ನಿಮ್ಗೆ? ಏನಿಲ್ಲ, ಫೇಮಸ್ ಆಗಿ ಏನೋ ಚೆನ್ನಾಗಿ ಮಾಡ್ತಾನೆ ಅಂತಾರೆ. ಖುಷಿ ಅನ್ಸುತ್ತೆ ಮಗ ಫೇಮಸ್ ಆಗಿರೋದಕ್ಕೀಗ. ಓಕೆ. ಸೊ ಬನ್ನಿ ಒಳಗಡೆ ನೋಡೋಣ ಮನೆ ಹೇಗಿದೆ ಅಂತ.
So chikda gitu itu macam mana gitu mana ya, adanya dua belas gitu ente mana ya, kete itu allo, so ini kitchen ini dah, ikut aja. Bukan mana? Awak gelo balai kakak itu mandi tua, ini bagian gas gelban thala, haduka, adanya gitu putih putih. Itu dia orang mana? Itu nandromo, itu nama mami orang tu. Itu nandromo. Ile, nane melukun ada ini, aru paralel ille. Atal ragi muti gelu beraya ite, avela ragi muti gelu, wadah situ. Itu mana nangge award kuriti do, award promotion kuki deh, awak award kuriti. Delhi. Kolar ini madam. So cikda gitu tuh tuh macam naik deh mana, tuh mana ini tight kuriti dira. So alli kade enan tandra 15 varshadinda ee tara manegalu idrene ond riti great alva avudu avudu madam avagella ide standard andre so asugalu bere ide hf asugalu banni asugalanna nodana okay erada ase itkondidira ide hatra hogidu bidibidu ha aita idu idella nam anna ne nodkonodu Seni wajjan aydira. Nana nama anna ibri diri. Ibri diri. Anna in mana tera? Anna orang tor dal kelasa mana tera? Asuklu jesti aonde. Aonde. Aul koi komara dagli ene agli. Illi dag time le aun karte kan ta. Aur dal le tor dal. Nam tor dal pagla le. Aunne yawa kadron na willan dera phone mar desa ko aunne papul koi dakir tera. So er dasi it koni dira. Audo. Seni ma qualification ini eno di dira. Nana ITI mana dira? Mana mata diploma ke kelasro? Aun dar ting logut bit bute. Aoda. So amel agriculture ne continue mana tera? Audo madam. So tande od mana mana job dari ella ni melene? Aduh madam, nane marta itu. So bi buttermilk ini ane antah esro. Aduh madam. Esdine gini deh bandi deh. Aduh, tumbuh ada yang lebih tiktya kali itu, but adal melinsa dalil name ikon do video saden am friends elter la, videos mana tu unsur sampel lagi un video mard ya, voice kota kan anjing un tara mujigar agta itu, yo yari yen an komar tara apa, aduh ist yen mard tara yen an tan anjing un selpa doti ta, am friends itu kan ana ini yen utalek kerja kami yari yen an kundi ini marana, antandro na nawak mard ya, pastun past video ni muat kaya word ta. Amel inno next video bete adu ada tera moment tak konok tayto, nangku selva kushi agto, oh mardre jana ista pertara, pertaran bete, amel lan ulul le content tirkondo, thought gitu agi clear katagi edaka, nang start mardre. So nim jo maybe balai jo selva viral tayto antan setala. Aduh madam, nang tumbuh famous agi dandra, balai gitu dindane. Okay, so nima jiwna hegi, ane tande od mel hegi tegi tu jiwna. Madam, mudlu nanu, nama apa itu guna sete. Nah, nade el tilwa tarik kelas ini nomor tade college kok tidak nala. Naya college kok tidak rela nono. Undo warga, undina, yerdina college kok tidak. Ini kit time lala uru gurjatay. Atar kondi dok tidak. Ada manaik bandi tasna wo college kok bun bertahun antane an kondi raro manele. Botak tidak rela. Adad mele nama apa itu guna tarik lima rela. Awak nama mana ya nono. Awru iru adela awre mard kon tidak raro. Ia no awak yala nir kertai tidak nabo. Iwa gan sprinkler roti pukul bandai tay. Awak tarik purti nir kert beka kita. Naite lala kertai niro. Okay. Jangan bisalah lekata kagak lala, aduh kamu naituklo naitotlo nu nirkati dire. Nana jaisten kati lala, aduh naitotlo dah kaya dana nama nu ibu tegi tekono gitu nene, anu tegi nuga antar temang nana nirkati ida. Oh dah, okay. So tanda itu mana lala mana job dari nana niwe togondi baga. Nerds kau nak tanya dira? Aduh, madam, nana yang marta rado. So, ini orang SMR orang tu, tu mba jenis encourage marbe konta mobile, anna give away marta.
ಸೊ ನಿಮಗೂ ಕೂಡ ಮೊಬೈಲ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿದ್ರು. ಸೊ ನೀವು ಇನ್ನೂ ಅದನ್ನ ಯೂಸ್ ಮಾಡ್ತಿಲ್ಲ, ಸಾಕಷ್ಟು ಕಮೆಂಟ್ಗಳಲ್ಲಿ ಬರ್ತಾ ಇದೆ ನಿಮ್ಗೆ ಯೂಸ್ ಮಾಡ್ತಿಲ್ಲ ಮೊಬೈಲ್, ಏನ್ ಮಾಡ್ತಿದ್ದೀರಾ, ಇನ್ನು ಯೂಸ್ ಮಾಡಿಲ್ವಾ, ಓಪನ್ ಮಾಡಿಲ್ವಾ ಅಂತ ಅಲ್ವಾ. ಸೊ ಏನ್ ಮಾಡಿದ್ರಿ ವಿನಿ ಅವರೇ ಮೊಬೈಲ್ ಅನ್ನ? ತುಂಬಾ ಜನ ಕೇಳ್ತಾ ಇರೋದೆ ಓಪನ್ ಮಾಡಿಲ್ಲ ಅಣ್ಣ ತೋರಿಸಿ ಅಂತ. ಇವತ್ತು ನಿಮ್ ಮುಖಾಂತರನೆ ಈ ಚಾನಲ್ ಮುಖಾಂತರ ಓಪನ್ ಮಾಡಿಸ್ತೀನಿ. ಫಸ್ಟ್ ನೋಡೋಣ ಮೊಬೈಲ್ ನೋಡ್ರಿ ನೀವು. ಸೊ ಇದು ಎಸ್ ಎಂ ಆರ್ ಅವರು ವಿನಿ ಅವರಿಗೆ ಗಿಫ್ಟ್ ಆಗಿ ಕೊಟ್ಟಿರುವಂತಹ ಒಂದು ಮೊಬೈಲ್. ಸೊ ಇನ್ನೂ ಇರೋದನ್ನ ಅನ್ಬಾಕ್ಸ್ ಮಾಡಿರ್ಲಿಲ್ಲ. ಸೊ ಇವತ್ತು ನಮ್ಮ ಮುಖಾಂತರ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ ವಿನಿ ಅವರೇ, ಇದನ್ನ ನೀವೇ ಅನ್ಬಾಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಅಧ್ಯಕ್ಷರಿದ್ದಾರೆ, ಅಧ್ಯಕ್ಷರ ಕೈಯಲ್ಲಿ ಅನ್ಬಾಕ್ಸ್ ಮಾಡ್ತಾನ. ಮೊಬೈಲ್ ಡೌಟ್ ಏನಿಲ್ಲ, ತಗೊಳ್ಳಿ ವಿನಯ್. ಇವತ್ತು ಓಪನ್ ನನ್ನ ಕೈಯಲ್ಲಿ ಓಪನ್ ಮಾಡಿಸಿದ್ರೆ ತುಂಬಾ ಖುಷಿನೇ ಆಯ್ತು. ತುಂಬಾ ಜನಕ್ಕೆ ಡೌಟ್ ಇತ್ತು, ಫೋನ್ ಇರಲ್ಲ ಅದ್ರೊಳಗೆ, ಸುಮ್ಮನೆ ಬಾಕ್ಸ್ ಮಾತ್ರ ಕುಳಿತು ಹೋಗೋರು ಅಂತ. ನೀವು ನೋಡ್ಬೋದು, ಇರಿ ನೋಡಿ ಮೇಡಮ್, ನೀವು ನೋಡಿ ಮೇಡಮ್, ನಾನು ಹೇಳ್ದೆ ಅಂತೀರಾ, ನನ್ನ ಡೂಪ್ಲಿಕೇಟ್ ಅನ್ಕೊಂತಾರೆ. ಸೊ ಇದು ಎಸ್ ಎಂ ಆರ್ ಅವರು ವಿನಿ ಅವರಿಗೆ ಗಿಫ್ಟ್ ಆಗಿ ಕೊಟ್ಟಿರುವಂತಹ ಮೊಬೈಲ್, ವಿವೋ ಮೊಬೈಲ್ ಇದು. ಸೊ ತುಂಬಾ ಚೆನ್ನಾಗಿದೆ. ಸೊ ನೀವು ಇಷ್ಟೊಂದೆಲ್ಲ ಹಾರ್ಡ್ ವರ್ಕ್ ಮಾಡಿ ವಿಡಿಯೋಸ್ಗಳನ್ನ ಮಾಡ್ತಿರೋದಕ್ಕೆ ಜನ ನಿಮ್ಮನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದಾರೆ. ಸೊ ನಿಮ್ಗೆ ಬಂದಿರುವಂತಹ ಒಂದು ಸ್ಪೆಷಲ್ ಗಿಫ್ಟ್ ಎಸ್ ಎಂ ಆರ್ ಅವ್ರ ಕಡೆಯಿಂದ. ಸೊ ಕಂಗ್ರಾಚುಲೇಷನ್ಸ್ ವಿನಿ ಅವರೇ. ಥ್ಯಾಂಕ್ ಯು ಮೇಡಮ್. ಎಸ್ ಎಂ ಆರ್ ಅಣ್ಣಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ, ತುಂಬಾ ಜನ ಸಪೋರ್ಟ್ ಮಾಡಿ ಅದನ್ನ ಬಿಟ್ಟು ಬೇರೆ ತರ ಎಲ್ಲ ನೋಡಕ್ ಹೋಗ್ಬೇಡಿ. ತುಂಬಾ ಒಳ್ಳೆ ಮನುಷ್ಯ, ನಾನು ಹತ್ತರಿಂದ ನೋಡಿದೀನಿ, ಅದಕ್ಕೋಸ್ಕರ ನಾನು ಈ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಎಸ್ ಎಂ ಆರ್ ಅಣ್ಣಗೆ ಇನ್ನ ಒಳ್ಳೆ ಸಪೋರ್ಟ್ ಮಾಡಿ, ಇನ್ನ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಸ್ ಮಾಡಿ ತುಂಬಾ ಜನಕ್ಕೂ ತುಂಬಾ ಹೆಲ್ಪ್ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ಕಂಗ್ರಾಟ್ಸ್. ಸೊ ಇದೇ ರೀತಿ ಒಳ್ಳೆ ಒಳ್ಳೆ ವಿಡಿಯೋಸ್ ಗಳು ಬರ್ಲಿ ನಿಮ್ ಕಡೆಯಿಂದ. ನಮ್ ಕಡೆಯಿಂದನೂ ಬರ್ತಾ ಇರ್ತೈತೆ ಮೇಡಮ್, ಇನ್ನ ಈ ಫೋನ್ ಅಲ್ಲೂ ಅಷ್ಟೇ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ಜನಕ್ಕೆ ತಲುಪೋಷ್ಟು. ನಮ್ಮ ರೈತರಿಗೆ, ರೈತರ ಬಿಟ್ರೆ ಬೇರೆ ಮಾಡಲ್ಲ ನಾನು ವಿಡಿಯೋಸ್. ರೈತರ ಬಗ್ಗೆ ಏನೇನು ಬೇಕೋ ವಿಡಿಯೋಸ್ ಎಲ್ಲ ಕ್ಲಿಯರ್ ಕಟ್ ಆಗಿ ವಿಡಿಯೋಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಮೇಡಮ್, ಇದು ನನಗೆ ಸಿಕ್ಕಲ್ಲ ಅನ್ಕೊಂಡಿದ್ದೆ ಈ ಫೋನು. ನಮ್ಮ ಹುಡುಗರು ಹೇಳ್ತಾ ಇದ್ರಣ, ನಿನ್ನಂತವ್ರು ಎಷ್ಟೋ ಜನ ಬಿಡೋಣ ಅವ್ರಿಗೆ ಮೆಸೇಜ್ ಮಾಡೋದು. ಒಬ್ರು ಹೆಲ್ಪ್ ಮೆಸೇಜ್ ಮಾಡಿದ್ರ ಅವ್ರಿಗೆ? ಹೌದು ಮಾಡಿದ್ದೆ ನಾನು. ತುಂಬಾ ಜನ ಕೇಳ್ತಾ ಇದ್ರು, ತುಂಬಾ ಜನ ಮೆಸೇಜ್ ಮಾಡ್ತಾ ಇರ್ತಾರೆ ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಓಡ ಕುದ್ರೆ ಎಲ್ಲರೂ ಕ್ಯಾಚ್ ಮಾಡ್ತಾರೆ, ನಿಂತಿರ ಕುದ್ರೆ ಯಾರು ಲೈಕ್ ಮಾಡಲ್ಲ. ಅದಕ್ಕೋಸ್ಕರ ನಂದು ಒಂದು ಮೆಸೇಜ್ ಹಾಕೋಣ ಇರ್ಲಿ ಅನ್ಬಿಟ್ಟು ಒಂದು ಮೆಸೇಜ್ ಹಾಕಿದ್ದೆ. ಅವ್ರ ಪ್ರೊಫೈಲ್ ಇನ್ಸ್ಟಾಗ್ರಾಮ್ ಹೋಗಿ ಹಾಕಿದ್ರ? ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಅಲ್ಲೂ ಹಾಕಿದ್ದೆ, ಪರ್ಸನಲ್ ಆಗಿ ಹೋಗಿ ಮೆಸೇಜ್ ಅಲ್ಲೂ ಕೂಡ ಹಾಕಿದ್ದೆ. ಅವರು 2-3 ದಿನ ಆಗಿತ್ತು ನೋಡಿದ್ರು, ಆಮೇಲೆ ನೋಡ್ಬಿಟ್ಟು ನನಗೆ ಒಂದು ಮೆಸೇಜ್ ಕೂಡ ಕಳಿಸಿದ್ರು. ಓಕೆ ಅಂತ ಹಾಕಿದ್ರು, ಅಷ್ಟೇ ಹಾಕಿದ್ರು ಅಷ್ಟೇ. ಅದಾದ್ಮೇಲೆ ತಿರ್ಗಾ ಮೆಸೇಜ್ ಮಾಡಿದ್ದೆ, ಈ ತರ ಫೋನ್ ಒಂದು ಬೇಕು, ನನ್ನ ಫೋನ್ ಹೊಡೆದೋಗಿತ್ತು ಅಂದ್ಬಿಟ್ಟು ನನ್ನ ಫೋಟೋ ಸಮೇತ ಕಳಿಸಿದ್ದೆ. ಹಳೆ ಫೋನ್ ಇದು ಹೊಡೆದೋಗಿದೆ, ಬಿಕಾಸ್ ನೀವು ನೋಡ್ಬೋದು. ಮುಂಚೆ ಯಾವ ಫೋನ್ ಯೂಸ್ ಮಾಡ್ತಿದ್ದೆ? ಈ ಫೋನ್, ಈ ಫೋನ್ ನೋಡಿ ಮೇಡಮ್, MI 9 Pro. ಓಕೆ, ಹಾ ಹೊಡೆದೋಗಿದೆ. ವಿಡಿಯೋಸ್ ಮಾಡ್ತಾ ಇದ್ದಿದ್ದು, ಆಮೇಲೆ ಫೋನ್ ಹೊಡೆದೋಗೈತೆ ಅಂದ್ಬಿಟ್ಟು ಒಂದು ಫೋಟೋ ಕಳಿಸಿದ್ದೆ. ಅವರು ಒಂದು ತಿರ್ಗಾ ಮತ್ತೆ 4-5 ದಿನ ಟೈಮ್ ತಗೊಂಡ್ರು, ಟೈಮ್ ತಗೊಂಡು ತಿರ್ಗಾ ನಂಬರ್ ಕಳಿಸಿದ್ದೆ ಅಲ್ಲ, ಅವಾಗ ಅವರೇ ನಾನು ಮುದ್ದುಡಿತಾ ಇದ್ದೆ, ಕಾಲ್ ಮಾಡಿದ್ರು, ಹೊಸ ನಂಬರ್ ಬಂದು ಪಿಕ್ ಮಾಡಿದೆ. ನಾನಪ್ಪ ಎಸ್ ಎಂ ಆರು, ನಿಮ್ಮೂರು ಬರ್ತಾ ಇದೀನಿ ಇವತ್ತು ಫೋನ್ ತಗೊಂಡು ಅಂತಂದ್ರು. ಸರಿ ಅಣ್ಣ, ಆಯ್ತಣ್ಣ ಅಂತಂದೆ. ಆಮೇಲೆ ನಮ್ಮ ಹುಡುಗರ್ಗೆ ಹೇಳಿದೆ ಅಷ್ಟೇ, ಈ ತರ ಎಸ್ ಎಂ ಆರ್ ಅವ್ರು ಬರ್ತಾವ್ರೆ ಅಂದೆ. ಅಣ್ಣ, ಅವ್ರು ಅಲ್ಲಿಂದ ಬರ್ತಾವ್ರೆ, ನಾವೇನ ಒಂದು ಉಡುಗೊರೆ ಕೊಡ್ಬೇಕನ್ಬಿಟ್ಟಿದ್ದೆ. ನನ್ನ ಫ್ರೆಂಡ್ಸ್ ಯಾರ್ಯಾರು ತೋಟದಲ್ಲಿ ಏನೇನೈತೆ ತರಕಾರಿ, ಬಾಳೆಗಿಡ್ನಿಂದಾಗ್ಲಿ ಏನೇ ಆಗ್ಲಿ ಎಲ್ಲಾ ತರಕಾರಿಗಳು ತಗೊಂಬಂದು ಇಟ್ಟಿದ್ರು ನಾವು. ಅವರು ಫೋನ್ ಕೊಟ್ಬಿಟ್ಟು ನಾನು ತರಕಾರಿ ಕೊಟ್ಟಾಗ ಅವರು ಖುಷಿ, ತುಂಬಾನೇ ಖುಷಿ ಪಟ್ರು. ಫಸ್ಟ್ ಟೈಮ್ ನನ್ಗೆ ಈ ತರ ಕೊಡ್ತಾ ಇರೋದು, ನಾನು ಯಾರು ಕೊಟ್ಟಿಲ್ಲ ನೀವೇ ಕೊಡ್ತಾ ಇರೋದು ಅಂತ ಹೇಳಿದ್ರು. ನಮ್ಗೆ ತುಂಬಾ ಸಂತೋಷ ಕೂಡ ಆಯ್ತು. ಬಂದು ಪಾಪ 4 ಅವರ್ ಕೂಡ ಇದ್ರು ನಮ್ಮ ಮನೆಯಲ್ಲಿ ಇದ್ದು, ನಮ್ಮ ಅಮ್ಮನೆಲ್ಲ ಆಗ್ಲಿ ನನ್ನ ಫ್ರೆಂಡ್ಸ್ನಾಗ್ಲಿ ಎಲ್ಲಾರನ್ನಷ್ಟೇ ಕ್ಲೀನ್ ಆಗಿ ಮಾತಾಡ್ಸ್ಕೊಂಡು ಪಾಪ ಹೋದ್ರು. ಒಳ್ಳೆ ಮನುಷ್ಯನೇ, ತುಂಬಾ ಜನ ಅನ್ಕೊಂತಾರೆ ಏ ಅವನ ಅದು ಇದು ಅದು ಅಂತ. ಇವಾಗ ಒಳ್ಳೆ ಕೆಲಸ ಮಾಡಿದಾಗ 100 ಬ್ಯಾಡ್ ಕಮೆಂಟ್ ಬರೇ ಬರ್ತೈತೆ, ಏನ್ ಮಾಡಕ್ಕಾಗಲ್ಲ. ನಾನು ನಾವೇ ಏನ್ ಅನ್ಕೊಂಡಿದ್ದೆ, ಏ ಬರ್ತಾರೆ ಅವ್ರ ಕೆಲಸ ಮುಗಿಸ್ಕೊಂಡು ಏನು ಬರ್ತಾರೆ ಫೋನ್ ಕೊಡ್ತಾರೆ, ಫೋನ್ ಕೊಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಅನ್ಕೊಂಡಿದ್ದೆ. ಬಟ್ ಆ ಯಪ್ಪ ಇದ್ದಿದ್ದು ನಾನು ಡೈರೆಕ್ಟ್ ಪಕ್ಕದಲ್ಲಿ ನಿಂತ್ಕೊಂಡು ನೋಡಿದಕ್ಕ ತುಂಬಾ ಒಳ್ಳೆ ಮನುಷ್ಯ. ನನ್ನ ಫ್ರೆಂಡ್ಸ್ ಎಲ್ಲಾನು ಅಷ್ಟೇ, ಅಣ್ಣ ಈ ತರ ಅನ್ಕೊಂಡಿಲ್ಲ ಅಣ್ಣ ನಾವು ಎಸ್ ಎಂ ಆರ್ ಅಂತ ಕೂಡ ಹೇಳಿದ್ರು, ಎಸ್ ಎಂ ಆರ್ ಕೂಡ ಅಂತ ಹೇಳಿದ್ರು. ತುಂಬಾ ಒಳ್ಳೆ ಮನುಷ್ಯ ಮೇಡಮ್. ಹೌದು ಮೇಡಮ್, 100% ಎಲ್ಲ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಫಾಲೋವರ್ಸ್. ಓಕೆ, ಸೊ ಈಗ ಹೊಸ ಮೊಬೈಲ್ ಬಂದಿದೆ, ಖುಷಿ ಆಗ್ತಾ ಇದೆ ಹಂಗಾದ್ರೆ. ಹೌದು, ನೆಕ್ಸ್ಟ್ ವಿಡಿಯೋಸ್ ಗಳೆಲ್ಲ ಇನ್ಮೇಲೆ ಇದರಿಂದಾನೇ ಬರುತ್ತೆ. ಹೌದು, ಒಳ್ಳೆ ಕ್ಲಾರಿಟಿನಲ್ಲಿ. ಹೌದು ಹೌದು ಮೇಡಮ್. ಸೊ ಓಕೆ, ಕಂಗ್ರಾಟ್ಸ್ ಒನ್ಸ್ ಅಗೇನ್ ನಿಮ್ಗೆ ಮೊಬೈಲ್ ಗಿಫ್ಟ್ ಆಗಿ ಸಿಕ್ಕಿದೆ. ಸೊ ನೀವು ಮಾಡ್ತಾ ಇರುವಂತಹ ವಿಡಿಯೋಸ್ ಗಳನ್ನ ಜನ ಇಷ್ಟಪಟ್ಟಿದ್ದಾರೆ. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೇಟಸ್ ಅಲ್ಲೆಲ್ಲ ಉಗ್ರಂ ಮಂಜು ಸರ್ ಅವ್ರ ಬಗ್ಗೆ ಜಾಸ್ತಿ ಪ್ರಮೋಟ್ ಮಾಡ್ತಾ ಇರ್ತೀರಾ, ಏನ್ ಕಾರಣ?
ಏನಿಲ್ಲ ಮೇಡಂ ಅದು ನಮ್ಮೂರ್ ಪಕ್ಕದಲ್ಲಿ ಇರೋದು ಅವರುನು ಚೆನ್ನಳ್ಳಿ ಗ್ರಾಮ ಅವರದು ಅವರು ತೋಟಗಳ ರೈತರೇ ಅವರುನು ರೈತರಾಗಿ ಆಮೇಲೆ ಫಿಲಂ ಇಂಡಸ್ಟ್ರಿಗೆ ಹೋಗಿ ಅಲ್ಲಿ ಸೈಡ್ ಆಕ್ಟರ್ ಮಾಡ್ಕೊಂಡು ವಿಲನ್ ಪಾತ್ರಗಳು ಮಾಡ್ಕೊಂಡು ಇದ್ದಿದ್ದು ಇವಾಗ ಅವ್ರಿಗೆ ಬಿಗ್ ಬಾಸ್ ಅಲ್ಲಿ ಚಾನ್ಸ್ ಸಿಕ್ಕೈತೆ ಆಲ್ರೆಡಿ ಬಿಗ್ ಬಾಸ್ ಅಲ್ಲಿ ಇವನು ಇದಾರೆ ಇವಾಗ ಅದಕ್ಕಿಂತ ನಾವು ಪಕ್ಕದೂರವ್ರೆ ನಾವೇ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಮುಟ್ಟಿದ್ದೆ ನಾನು ಅವ್ರ ನಾಮಿನೇಷನ್ ಆದಾಗೆಲ್ಲ ನಾನು ಓಟ್ ಹಾಕಿ ಅಂತ ನಾನು ಸ್ಟೋರಿಗೆ ಹಾಕೋತಾ ಇರ್ತೀನಿ ನಾನು ಗೊತ್ತಿರೋರ್ ಕಡೆಯಿಂದನೂ ನಾನು ವಿಡಿಯೋಸು ಮಾಡ್ಸಿದ್ದೀನಿ ಇವಾಗ ರಾಜು ಬ್ರೋ ಇರ್ಬೋದು ಮತ್ತೆ ನಿಮ್ಶಿಲ್ಪ ಅಂತ ನೀವು ನೋಡಿರ್ತೀರೇನೋ ಅವರು ನಿಮ್ಶಿಲ್ಪ ಕೈಯಲ್ಲೂ ನಾನು ಫೋನ್ ಮಾಡಿಸಿದ್ದೆ ಇದು ವಿಡಿಯೋ ಮಾಡಿಸಿದ್ದೆ ಮತ್ತೆ ಇನ್ನೊಂದು ವೆನ್ನೆಲ್ ಅಂತ ಇದ್ದಾರೆ ಶ್ರೀನಿವಾಸ್ಪುರ ಅವ್ರ ಕಡೆಯಿಂದ ಮಾಡ್ತಿದ್ದೆ ನಮ್ಮ ಕೈಯಲ್ಲಾಗಿ ನಾವು ಪ್ರಯತ್ನ ನಮ್ಮ ಕಡೆ ಆಗಿದ್ದು ನಾವು ಟ್ರೈ ಮಾಡಿದ್ರೆ ಪ್ರಯತ್ನ ಪಟ್ಟರೆ ಮುಂದಕ್ಕೆ ದೇವ್ರಿಗೆ ಬಿಟ್ಟಿದ್ದು ನಾವು ಟ್ರೈ ಮಾಡೋದು ಮಾಡ್ಬೇಕಲ್ವಾ ಮೇಡಮ್ ನಮ್ಮ ಕೈಯಲ್ಲಾಗಿ ನಾವು ಹೆಲ್ಪ್ ಮಾಡ್ತೀರಿ ಅದು ಮಿಕ್ಕಿದ್ದು ನಾವು ದೇವ್ರಿಗೆ ಬಿಟ್ಟಿದ್ದು ಗೆದ್ಕೊಂಡ್ಬರ್ತಾರಂತ ನಾವು ಎಲ್ಲ ಅನ್ಕೊಂಡಿದ್ದೀರಿ ನಾನು ನನ್ನ ಫ್ರೆಂಡ್ಸು ನೋಡೋಣ ಇನ್ನು ಟೈಮ್ ಐತೆ ಹೌದು ಮೇಡಮ್ ಕರ್ನಾಟಕ ಮಾಧ್ಯಮ ಯೂಟ್ಯೂಬ್ ಚಾನಲ್ ಇಂದ ಉಗ್ರಂ ಮಂಜಣ್ಣವರು ಈ ವಿಡಿಯೋಸ್ ಯಾರ್ಯಾರೆಲ್ಲ ನೋಡ್ತೀರಾ ದಯವಿಟ್ಟು ಶನಿವಾರ ಏನನ್ನ ನಾಮಿನೇಷನ್ ಆಗಿದ್ರೆ ಜಿಯೋ ಸಿನಿಮಾದಲ್ಲಿ ಆ್ಯಪಲ್ಲಿ ಎಲ್ಲರೂ ವೋಟ್ ಮಾಡಿ ಸೇವ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ನಮ್ಮ ಈ ವಿಡಿಯೋಸ್ ಯಾರ್ಯಾರೆಲ್ಲ ನೋಡ್ತೀರಾ ಎಲ್ಲರಿಗೂ ನೀವು ಸರಿ ಮೇಡಮ್ ಹಾ ಓಕೆ ಖಂಡಿತವಾಗ್ಲೂ ಖಂಡಿತ ಮಾಡೇ ಮಾಡ್ತೀನಿ